ಶಿವಕುಮಾರ್ ಅವರ ಕುಟುಂಬಸ್ಥರಿಂದ ಮತ್ತು ಅವರ ಸ್ನೇಹಿತರ ವತಿಯಿಂದ ಏನು ಈ ಒಂದು ಆಹಾರ ಕಿಟ್ನ ವಿತರಣಾ ಕಾರ್ಯಕ್ರಮದಲ್ಲಿ ಈ ಒಂದು ಭಾಗದ ಹಿರಿಯ ಶಾಸಕರು ತಂದೆಯ ಸಮಾನರಾದಂಥ ಟಿ ವಿ ಜಯಚಂದ್ರ ಸಾಹೇಬ್ರೇ, ಹಾಗೆ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದಂಥ ರವಿಯವರೇ, ಮೂರ್ತಿಯವರೇ, ಯುವ ಮುಖಂಡರಾದಂಥ ಸಂಜಯ್ ಜಯಚಂದ್ರ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ನಟರಾಜ್ ಅವರೇ, ಶಶಿಧರ್ ಗೌಡ್ರೆ, ಪಂಚಾಯತಿಯ ಅಧ್ಯಕ್ಷರಾದಂಥ ಕಲಕೆರೆ ರವಿಯವರೇ, ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದಂಥ ಗೋಪಾಲ್ ಅವರೇ, ಸದಸ್ಯರಾದಂಥ ಕೃಷ್ಣೇಗೌಡ್ರೆ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಪಕ್ಷದ ಮುಖಂಡರುಗಳೇ, ನಮ್ಮ ನಾಗಣ್ಣ ಅವರೇ, ಪ್ರಧಾನ್ ನಾಗರಾಜ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಈ ಊರಿನ ಗ್ರಾಮಸ್ಥರೇ, ಎಲ್ಲ VSSL ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ಯುವಕ ಮಿತ್ರರೇ, ಹಾಗೂ ಸುದ್ದಿ ಮಾಧ್ಯಮದ ಏನು ಈ ಒಂದು ಕಾರ್ಯಕ್ರಮ, ನಮ್ಮ ತಾಲೂಕಿನ TFSMS ಅಧ್ಯಕ್ಷರು ನನ್ನ ಸನ್ಮಿತ್ರರಾದಂಥ ಶಿವಕುಮಾರ್ ಅವರು ಬಹಳ ಮುತುವರ್ಜಿ ವಹಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಕನಿಷ್ಠ 1500-1600ಕ್ಕಿಂತ ಹೆಚ್ಚು ಜನರಿಗೆ ಒಂದು ಆಹಾರ ಕಿಟ್ನ ವಿತರಣೆ ಮಾಡ್ತಾ ಇರುವಂಥದ್ದು. ನಮಗೂ ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ಈ ಒಂದು ಕೋವಿಡ್ ಮಹಾಮಾರಿ, ಈ ವೈರಸ್ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ, ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಬಂದಂಥ ಸಂದರ್ಭದಲ್ಲಿ ಏನು ಆ ಚಿಕಿತ್ಸೆ ತಗೋಬೇಕು, ಚಿಕಿತ್ಸೆ ತಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ ಜೊತೆಗಿದ್ದವರು ಇವತ್ತು ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ, ಇನ್ನೊಂದು ವಾರ 15 ದಿವಸ ಬಿಟ್ಟು ನೋಡಿದ್ರೆ ನಾವೆಲ್ಲ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಫೋಟೋ ನೋಡಬೇಕು. ಅಂಥ ಪರಿಸ್ಥಿತಿ ನಮಗೆ ಬೇಕಾದಂಥವರೇ ಎಷ್ಟೊಂದು ಜನ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿ ನಾವು ಕಳ್ಕೊಂಡಿರೋವಂಥದ್ದು ಹೇಳ್ಬೋದು. ನಾವು ನೀವೆಲ್ಲ ನೋಡಿದಾಗ ಹಿರಿಯ ಸಾಹಿತಿಗಳಾದಂಥ ನಿನ್ನೆ ನಮ್ಮ ಕವಿಯಾದಂಥ ಸಿದ್ದಲಿಂಗಯ್ಯವರು ನಿನ್ನೆ ಈ ಒಂದು ಮಹಾಮಾರಿಯಲ್ಲಿ ಅವರು ಸಾವನ್ನಪ್ಪಿರುವಂಥದ್ದು, ಇದು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನುಂಗ್ಲಾರದಂಥ ಒಂದು ಸುದ್ದಿ. ಯಾಕಂದರೆ ಈ ವಿಚಾರ ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಏನು ನಮ್ಮ ಸಂಜಯ್ ಅವರು ಹೇಳಿದಾಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಈ ಒಂದು ಕೋವಿಡ್ನ ಅಲೆ ಬಂದಂಥ ಸಂದರ್ಭದಲ್ಲಿ ಏನು ಅದು ಪ್ರಿಕಾಷನರಿ ಮೆಷರ್ ತೊಗೊಬೇಕು, ಅದು ತಗೊಳ್ಳೋ ವಿಚಾರದಲ್ಲಿ ಸರ್ಕಾರಗಳು ಎಡವಟ್ಟು ಮಾಡ್ಕೊಂಡಿರೋದ್ರಿಂದನೇ ಇವತ್ತು ನಾವು ನೀವೆಲ್ಲ ನಾಗರಿಕರು ಈ ಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು. ಇವತ್ತು ಏಕಾಏಕಿ ಈಗ ಲಾಕ್ಡೌನ್ ಮಾಡುವಂಥದ್ದು ಪರಿಸ್ಥಿತಿ ತಂದಿದ್ದೇನಕ್ಕೆ ಅಂತ ನೀವೆಲ್ಲ ನೋಡಿದ್ದೀರ. ಈಗ ಲಾಕ್ಡೌನ್ ಆದಾಗ ಯಾವ ರೀತಿ ಯಾರ್ಯಾರು ಎಷ್ಟು ಜನ ಕಷ್ಟಪಡ್ತಾ ಇರುವಂಥದ್ದನ್ನ ನಾವು ಕಣ್ಣಾರೆ ನೋಡೇನೆ ನಾವು ಈ ಒಂದು ಕೆಲಸಗಳನ್ನ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇರುವಂಥದ್ದು. ಏನು ಇಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಬಡತನ ಯಾವ ರೀತಿ ಇರುತ್ತೋ, ಒಬ್ಬೊಬ್ಬರು ಎಷ್ಟೋ ಜನ ಹೇಳ್ಕೊಳಕ್ಕೆ ಹೋಗಲ್ಲ, ನಮ್ಗೆ ಈ ರೀತಿ ಕಷ್ಟ ಇದೆ ಅಂತ ಹೇಳ್ಕೊಂಡಿರೋಂಥ ಜನ ಇರ್ತಾರೆ. ಹೇಳ್ಕೊಂಡ್ರೆ ನಮಗೆ ಯಾವ ರೀತಿ ಜನ ತಿಳ್ಕೊತಾರೋ ಅನ್ನೋ ಒಂದು ಭಾವನೆನೂ ಮನುಷ್ಯನಲ್ಲಿ ಇರೋದ್ರಿಂದ, ಏನು ನಮ್ಮ ಶಿವಕುಮಾರ್ ಅವರು ಮನುಷ್ಯನಿಗೆ ಇರೋವಂಥ ದುಡ್ಡಲ್ಲಿ ಇಂಥ ಸಂದರ್ಭದಲ್ಲಿ ಖರ್ಚು ಮಾಡಿದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ನಮ್ಮ ಭಾವನೆ. ಅದರಿಂದ ಏನು ಶಿವಕುಮಾರ್ ಅವರು ಮತ್ತು ಅವರ ಕುಟುಂಬಸ್ಥರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಮತ್ತು ಏನು ಸನ್ಮಾನ್ಯ TV ಜಯಚಂದ್ರ ಸಾಹೇಬರ ಮುಂದಾಳತ್ವದಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚು ಕೋವಿಡ್ನ ಸಂದರ್ಭದಲ್ಲಿ ಕೆಲಸ ಮಾಡ್ತಿರೋವಂಥದ್ದು ನಾವು ನೀವೆಲ್ಲ ನೋಡಿರೋವಂಥದ್ದು ಮತ್ತು ಪತ್ರಿಕೆ ಮುಖಾಂತರನೂ ನಾವೆಲ್ಲ ಕೇಳಿರೋವಂಥದ್ದು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವೇನೇ ಕಾರ್ಯಕ್ರಮಗಳು ಮಾಡಿದ್ರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡುವಂಥದ್ದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಈಗ ಕಳೆದ 6-8 ತಿಂಗಳಿಂದ ಇಲ್ಲಿ ಚುನಾವಣೆ ನಡೆದಂಥದ್ದು, ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಮತಗಳು ಏನು ಎಲ್ಲ ನಮಗೆ ಬರುತ್ತೆ ಅಥವಾ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋದಕ್ಕಿಂತ
ನಮಗ್ ಬಂದಂತ ಮತಗಳನ್ನೇ ನಾವು ನೋಡ್ಕೊಂಡು ಅದೇ ಮನೆಗಳು ಕೊಟ್ಟಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ನಮ್ಮ ಜೊತೆ ಇರ್ತಾರೋ ಇರೋದಿಲ್ವೋ, ಆದ್ರೆ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೊಡುವಂತ ವಿಚಾರ ಇದೆಯಲ್ಲ, ಅದು ಬಹಳ ಒಳ್ಳೆ ಕೆಲಸ. ಈಗ ಈ ಊರಿನಲ್ಲಿ ಕನಿಷ್ಠ 1500-1700 ಮನೆ ಅಂತ ಏನು ಬರುತ್ತೋ ಪ್ರತಿಯೊಂದು ಮನೆಗೆ ಏನು ತಲುಪಿಸ್ತಾ ಇದ್ದಾರೋ ಆ ಕಿಟ್ನ ವಿತರಣೆ ಪಕ್ಷ ಭೇದ ಬಿಟ್ಟು ಜಾತ್ಯತೀತವಾಗಿ ಈ ಕೆಲಸಗಳು ಮಾಡಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಬೆಳವಣಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇರೋದ್ರಿಂದ. ಮತ್ತು ಏನು ಈ ಒಂದು ಈಗ ಏನಾಗಿದೆ ಚುನಾವಣೆ ಅಂತ ಸಂದರ್ಭ ಬಂದಾಗ ನಾವು ಚುನಾವಣೆಗೆ ಬಂದು ಮಾತಾಡುವಂಥದ್ದು ಹೆಚ್ಚಿರ್ತವೆ. ಆದರೆ ಈ ಕೋವಿಡ್ನ ಸಂದರ್ಭದಲ್ಲಿ ನಾವು ಚುನಾವಣೆಯನ್ನು ಮತ್ತು ಏನು ಪಕ್ಷವನ್ನು ನಾವು ಬದುಕಿಟ್ಟು ಒಂದು ಅನುಕೂಲದ ಒಂದು ಮಾನವೀಯತೆ ದೃಷ್ಟಿಯಿಂದ ಇವೆಲ್ಲ ಕೆಲಸಗಳು ಮಾಡ್ತಾ ಇರುವಂಥದ್ದು, ಮತ್ತು ಮುಂದಿನ ದಿನಗಳಲ್ಲೂ ಏನು ಈಗ ಬರೀ ಶಿವಕುಮಾರ್ ಮಾಡಿದ್ದಾರೆ ಅಂತ ಅಲ್ಲ, ಈಗ ಕೋವಿಡ್ನ ಇನ್ನೂ ಒಂದು ವಾರ 10 ದಿವಸ ಲಾಕ್ಡೌನ್ ಈಗ ಸೋಮವಾರದಿಂದ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಏನೇ ಆದ್ರೂ ಈಗ ಆಗಿರುವಂಥ 50 ದಿನದ ಒಂದು ನಷ್ಟ, ಯಾಕಂದರೆ ಕೂಲಿ ಕಾರ್ಮಿಕರಿಗೆ ಏನೇ ಕೆಲಸಕ್ಕೆ ಹೋದ್ರು ಬರುವಂಥ ದುಡ್ಡುಗಳು ಭಾಳ ಕಡಿಮೆ. ಈಗ ರವಿಯವರು ಹೇಳಿದಾಗೆ ಈಗ 100 ರೂಪಾಯಿ ಆಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರುವಂಥದ್ದು, ಡೀಸೆಲ್ ರೇಟ್ ಆಲೆ 90 ರೂಪಾಯಿಗೆ ಬಂದಿರುವಂಥದ್ದು. ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 60 ರೂಪಾಯಿ ಇತ್ತು, 60-62 ರೂಪಾಯಿ ಪೆಟ್ರೋಲ್ ರೇಟ್ ಇತ್ತು. ಅಂಥ ಸಂದರ್ಭದಲ್ಲಿ ಇದೇ ಸರ್ಕಾರದವ್ರು ಏನು ಇಡೀ ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದವ್ರಿಗೆ ಎಲ್ಲ ತಾಲೂಕು ಮಟ್ಟದಲ್ಲೂ ಸೈಕಲ್ ತುಳಿದಿದ್ದೆ ಗ್ಯಾಸ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ದು. ಇವತ್ತೇನಾಗಿದೆಯಪ್ಪ, ಯಾರು ಮಾತಾಡ್ತಿಲ್ಲ ಅದ್ರ ಬಗ್ಗೆ? ಕೇಂದ್ರ ಸಚಿವರು ಮಾತಾಡ್ತಿಲ್ಲ, ರಾಜ್ಯ ಸಚಿವರುಗಳು ಮಾತಾಡ್ತಿಲ್ಲ. ರಾಜ್ಯದವ್ರು ಏನು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತು. ಇಂಥ ಕೋವಿಡ್ ಸಂದರ್ಭದಲ್ಲಿ ದುಡ್ಡು ಹೊಡೆಯುವಂಥದ್ದು ಒಂದು ವಿಚಾರ, ಮತ್ತು ರಾಜಕೀಯವಾಗಿ ಈಗ CM ಬದಲಾವಣೆ ಮಾಡಬೇಕು ಅನ್ನೋದು ಇವೆಲ್ಲ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾ? ಇದನ್ನು ನೀವು ಗ್ರಾಮಸ್ಥರು ಮತ್ತು ಏನು ಈ ಭಾಗದಲ್ಲಿ ಎಲ್ಲ ಇರ್ತೀರಿ, ರಾಜ್ಯದ ಜನತೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು. ಅದರಿಂದ ಬರುವಂಥ ಮುಂದಿನ ದಿನಗಳಲ್ಲಿ ಬಡವರ ಪರ ಹಿಂದುಳಿದವ್ರ ಪರ ಏನಾದರೂ ಯಾವ್ದಾದ್ರು ರಾಜಕೀಯ ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೆಚ್ಚು, ಯಾಕಂದರೆ ಇಂಥ ಸಂದರ್ಭದಲ್ಲಿ ನಾವು ಇಂಥ ಜನಗಳನ್ನ ನಾವು ಇಷ್ಟೊಂದು ಜನ ಕೂಡಿಸ್ಕೊಂಡು ಕಾರ್ಯಕ್ರಮ ಮಾಡುವಂಥದ್ದು ಭಾಳ ತಪ್ಪು. ಯಾಕಂದರೆ ಈ ಕೋವಿಡ್ನ ಎಲ್ಲ ಏನು ಮನುಷ್ಯನ ಡಿಸ್ಟೆನ್ಸ್ ಆಗಿ ನಾವು ಇರಬೇಕು, ಅವರ ವೈಯಕ್ತಿಕ ಅಂತರ ಕಾಪಾಡ್ಕೊಬೇಕು ಅಂತ ಏನು ಹೇಳ್ತಾರೆ, ಆ ಅಂತರ ಕಾಪಾಡ್ಕೊಂಡು ದೃಷ್ಟಿ ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಜನರ ಜೊತೆ ಈ ರೀತಿ ಮಾತಾಡುವಂಥದ್ದು ತಪ್ಪು. ಆದರೆ ಇಂಥ ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ತಪ್ಪೆಲ್ಲ ನಾವು ಕ್ಷಮಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಶ್ರೀಯುತ ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.